ಇಲ್ಲಿ ಮುಖ್ಯವಾಗಿ ಎಂಟನೇ ತರಗತಿಗೆ ಸಂಬಂಧಪಡುವಂತಹ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇರುವಂತಹ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬರುವಂತಹ ಎಲ್ಲ ಲೆಸನ್ಸ್ಗಳ ಒಂದು ಸಂಪೂರ್ಣವಾದಂತಹ ಒಂದು ಕಿರು ನೋಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಿಮಗೆ ಸ್ಟಡಿ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ. ಇದನ್ನು ಮೇನ್ ಇಂಪಾರ್ಟೆಂಟ್ ಏನು ಮಾಡಬೇಕಂದ್ರೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ, ಬನ್ನಿ ಮೊದಲ ಒಂದು ಲೆಸನನ್ನು ನೋಡೋಣ. ಓಕೆ, ಮೊದಲ ಒಂದು ಲೆಸನ್ಗೆ ಸಂಬಂಧಪಡುವಂತಹ ಒಂದು ಗ್ಲೋಸರಿ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ಮೀನಿಂಗ್ಸ್ಗಳನ್ನು ಕೊಟ್ಟಿದ್ದೀನಿ. ಆ ಪಾಠದಲ್ಲಿ ಬರುವಂತಹ ಮೋಸ್ಟ್ ಒಂದು ಕಷ್ಟದಲ್ಲಿರುವಂಥ ಒಂದು ಮೀನಿಂಗ್ಸ್ ಕೊಟ್ಟಿದ್ದೇನೆ. ಹಾಗೆ ವುಡ್ ಅಂದರೆ ಸ್ಮಾಲ್ ಫಾರೆಸ್ಟ್ ಅಂತ ಅರ್ಥ, ಹೌದಾ? ಈ ರೀತಿಯಲ್ಲಿ ಕೊಟ್ಟು ನೆಕ್ಸ್ಟ್ ನಿಮಗೆ ಆನ್ಸರ್ ದ ಫಾಲೋವಿಂಗ್ಸ್. ಯಾಕಂದರೆ ಈ ಒಂದು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಾರ್ಕ್ಸಿಗೆ ಕ್ವಶನ್ ಬಂದೇ ಬರುತ್ತೆ ನಿಮಗೆ, ಹೌದಾ? ಫಸ್ಟ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಏನೆಲ್ಲ ಇಂಪಾರ್ಟೆನ್ಸ್ ಇದ್ದಾವೆ, ಯಾವುದೆಲ್ಲ ಕ್ವಶನ್ಸ್ಗಳು ಬರ್ಬೋದು ಎಂಬ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ಕೊಟ್ಟಿದೆ ನೋಡಿ. ನೋಡಿ, ವಾಟ್ ವಾಸ್ ದ ನೇಮ್ ಆಫ್ ಬ್ಯೂಟಿಫುಲ್ ಪ್ರಿನ್ಸಸ್ ಆಫ್ ಫರಾಗ ಜ್ಯೋತಿಷ್, ಹೌದಾ? ಇಲ್ಲಿ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದ್ದೇನೆ. ಸೆಕೆಂಡ್ ಲೆಸನ್, ವಾಟ್ ವಾಸ್ ದ ಅರೇಂಜ್ಡ್ ಫಾರ್ ಹರ್ ವಾಟ್ ಸಿ ಅಟೆಂಡ್ ದ ಏಜ್ ಆಫ್ ಮ್ಯಾರೇಜ್, ಹೌದಾ? ಇಲ್ಲಿ ವೆನ್ ಸಿ ಅಟೆಂಡ್ ದ ಏಜ್ ಆಫ್ ಮ್ಯಾರೇಜ್ ಸ್ವಯಂ ವರ ವಾಸ್ ಅರೇಂಜ್ಡ್ ಫಾರ್ ಹರ್, ಹೌದಾ? ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಮೇಘ್ವಾನ್? ಮೇಘ್ವಾನ್ ವಾಸ್ ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಅ ಫಾರ್ಮರ್ ಕಿಂಗ್ ಆಫ್ ಅ ಕಾಶ್ಮೀರ್. ಓಕೆ, ವೈ ಡಿಡ್ ಫ್ರೀಸ್ ಕ್ರೈ ಔಟ್ ಇನ್ ಸರ್ಪ್ರೈಸ್? ದ ಫ್ರೀಸ್ ಕ್ರೈ ಔಟ್ ಇನ್ ಸರ್ಪ್ರೈಸ್ ಹ್ಯಾಸ್ ಈ ಸ್ವ ದ ಫಸ್ಟ್ ಸೋಲ್ ಆಫ್ ಗಾಡ್ ಆ್ಯಂಡ್ ವರುಣ್ ವರುಣ ಹ್ಯಾಡ್ ಕಾಸ್ಟ್ ಇಟ್ಸ್ ಆ್ಯಡ್ ಓವರ್ ಫ್ರಿನ್ಸ್ ಮೇಘ್ವಾನ್. ಓಕೆ, ಈ ರೀತಿಯಲ್ಲಿ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ನಿಧಾನವಾಗಿ ಹೋಗ್ತೇನೆ, ಸರಿಯಾಗಿ ನೀವು ಸ್ಕ್ರೀನ್ಶಾಟ್ ಹೊಡೀರಿ, ಇಲ್ಲಾದರೆ ಸ್ಟಾಪ್ ಮಾಡಿ ಓದಿ. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಇನ್. ನೋಡಿ, ಎರಡು ಮೂರು ವಾಕ್ಯದಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ನಾಲ್ಕು ಐದು ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್, ಎರಡು ಹೌದಲ್ಲ ನೋಡಿ. ಓಕೆ, ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ಆಫ್ ಹೌ ಮೇಘ್ವಾನ್ ಆ್ಯಂಡ್ ಗಾಟ್ ಹ್ಯಾಮ್ಲಿ ಫಾರ್ಸ್. ಓಕೆ, ಈ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಇಲ್ಲಿ 8th ಸ್ಟ್ಯಾಂಡರ್ಡಲ್ಲೇ ಈ ಕ್ವಶನ್ಸ್ಗಳನ್ನು ಯಾಕೆ ಕೊಡ್ತಾರೆ? ಎಕ್ಸ್ಟ್ರಾಕ್ಟ್ ವಾಟ್ ಈಸ್ ಮೀನಿಂಗ್ ಆಫ್ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ಅಂದರೆ, ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇಟ್ ಕಾನ್ಸ್ ಇಟ್ ಸೇಡ್ ಆನ್ ನಾನ್ ಎಲ್ಸ್ ಬಟ್ ಒರಿಜಿನ್ ಆಫ್ ದ ವರ್ಡ್. ಈ ರೀತಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ನೋಡಿ. ಏದಲ್ಲಿರುವಂಥ ಪ್ರಶ್ನೆ, ಹೂ ಸೆಡ್ ದಿಸ್? ಈ ಒಂದು ವಾಕ್ಯವನ್ನು ಯಾರು ಹೇಳಿದರು? ಹೂ ವಾಸ್ ಇಟ್ ಸೆಡ್ ಟು? ಯಾರಿಗೆ ಹೇಳಿದರು? ವೆನ್ ವಾಸ್ ಇಟ್ ಸೆಡ್? ಯಾವಾಗ ಹೇಳಿದರು ಅಂತ. ಈ ಮೂರು ಪ್ರಶ್ನೆಗಳು ಯಾವುದಕ್ಕೆ ರಿಲೇಟೆಡ್ ಆಗಿದ್ದು ಅಂದರೆ, ಇದಕ್ಕೆ ರಿಲೇಟೆಡ್ ಆಗಿದೆ ಈ ಒಂದು ವಾಕ್ಯ. ನೀವು ಸಂಪೂರ್ಣವಾದಂಥ ಈ ಪ್ರಶ್ನೆಗಳಿಗೆ, ಇಂತಹ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಪಾಠದ ಪ್ರತಿಯೊಂದು ಸ್ಪೆಲ್ಲಿಂಗ್ ವಾಕ್ಯಗಳನ್ನು ಓದ್ಕೊಳ್ಬೇಕಾಗುತ್ತೆ, ಪ್ಯಾರಾಗ್ರಾಫ್ ಓದ್ಕೊಳ್ಬೇಕು. ಆಗ ನಿಮಗೆ ಈಸಿಯಾಗಿ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ, ಹೂ ಸೆಡ್ ದಿಸ್ ಅಂದರೆ ಇಟ್ ವಾಸ್ ಸೆಡ್ ಬೈ ದ ಕಿಂಗ್. ರಾಜ ಹೇಳ್ತಾನೆ. ಇಟ್ ವಾಸ್ ಸೆಡ್ ಟು ಪ್ರಿನ್ಸ್ ಮೇಘ್ವಾನ್. ಯಾರಿಗೆ? ಮೇಘ್ವಾಹನ್ಗೆ ಹೇಳ್ತಾನೆ. ಯಾವಾಗ ಹೇಳ್ತಾನಂದರೆ, ವರ್ಣಾಕಾಶ ಆಡೋ ಓವರ್ ದ ಪ್ರಿನ್ಸಸ್ ಮೇಘ್ವಾಹನ್. ಓಕೆ, ಈ ರೀತಿಯಲ್ಲಿ ನಾವು ಕಂಡುಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಸ್ ಕ್ವಶನ್ ಆಲ್ಮೋಸ್ಟ್ ಕೊಟ್ಟಿದೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಬಾಯ್ ಹೂಸ್ ವಿಸ್ಡಮ್, ಗ್ಲೋಸರಿ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ ನೋಡಿ. ಹಾಗೆ ಕಂಪ್ಲೀಟ್ ದ ಫಾಲೋ ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ಥಿಂಕ್ ಮಾಡಿ ಇದು ಮಾಡಿ. ಓಕೆ, ಆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಮಾಡುವಂಥದ್ದು. ಓಕೆ, ಸರಿಯಾಗಿ ನೋಡಿ, ಎರಡನೇ ಪಾಠಕ್ಕೆ ಸಂಬಂಧಪಡುವಂಥ ಆನ್ಸರ್ ದ ಫಾಲೋವಿಂಗ್. ವೈ ಡಿಡ್ ನಾಗೇಂದ್ರ ಓಪನ್ ಅ ಶಾಫ್? ಯಾಕೆ ಶಾಫನ್ನು ಓಪನ್ ಮಾಡ್ತಾನೆ ನಾಗೇಂದ್ರ ಅನ್ನೋದನ್ನು ಪ್ರಶ್ನೆ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ವೈ ಈಸ್ ದ ಮ್ಯಾರ್ಜೆಂಟ್ ಹಿಸ್ ಸನ್ ಕಾಲ್ಡ್ ಅ ಸ್ಟುಪಿಡ್ ಬಾಯ್? ವಾಟ್ ಡಿಡ್ ನಾಗೇಂದ್ರ ಸೇಲ್ ಫಾರ್ ಅ ನಿಕ್? ವೈ ವಾಸ್ ಬಾಬು ಈಸ್ ಫಾದರ್ ಹೆಂಗ್ರಿ? ಈ ರೀತಿಯಲ್ಲಿ ಪ್ರಶ್ನೆಗಳು ಬರುವಂಥ ಸಂಭವ ಇರುತ್ತೆ. ಕ್ವಶನ್ಸ್ ವಿತ್ ಆನ್ಸರ್ಸ್ ಆಲೋ, ಇಲ್ಲಿ ಎರಡೂ ರೀತಿ ನಿಮಗೆ ಹೆಲ್ಪ್ ಆಗಲಿಕ್ಕೆ ಕೊಟ್ಟಿದ್ದೇನೆ ನೋಡಿ. ಓಕೆ, ಇದು ಸೆಕೆಂಡ್ ಲೆಸನ್. ಓಕೆ, ಸೆಕೆಂಡ್ ಲೆಸನ್ ಒನ್ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸಿಗೆ ಕೂಡ ಈ ಕ್ವಶನ್ಸ್ಗಳು ಬರಬಹುದು. ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ. ಓಕೆ.
ಓಕೆ. ರೀಡ್ ದ ಫಾಲೋ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದೆ ನೋಡಿ. ಥಿಂಕ್ ಡೀಪ್ಲೈ ಬಿಫೋರ್ ಯು ಡೂ ಎನಿಥಿಂಗ್. ಹೂ ವಾಸ್ ಆಸ್ಕ್ಡ್ ಟು ಥಿಂಕ್ ಡೀಪ್ಲೈ ಕಿಂಗ್. ಈ ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ಗಳು ಬರಬಹುದು. ಓಕೆ, ನೋಡಬೇಕು ಸರಿಯಾದ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬೆಂಜಮಿನ್ ಜಾನ್ಸ್ ಗೋಸ್ ಸ್ವಿಮ್ಮಿಂಗ್. ಹೌದಾ ನೋಡಿ, ಇದು ಥರ್ಡ್ ಮಿಷನ್. ಓಕೆ, ಇಲ್ಲಿ ಅದಕ್ಕೆ ಸಂಬಂಧಪಡುವಂಥ ಅರ್ಥಗಳನ್ನು ಕೂಡ ಕೊಟ್ಟಿದ್ದೇನೆ ನೋಡಿ. ನೆಕ್ಸ್ಟ್ ಆನ್ಸರ್ ದ ಫಾಲೋ ನೋಡಿ. ಆನ್ಸರ್ ದ ಫಾಲೋ ಕೊಟ್ಟಿದ್ದೇನೆ. ವಾಟ್ ಡಿಡ್ ಬೆಂಜಮಿನ್ ಇನ್ ಫಾರ್ ಹಿಸ್ ವೈಫ್. ಓಕೆ, ಈ ರೀತಿಯಲ್ಲಿ ಆನ್ಸರ್ ಕೂಡ ಇಲ್ಲಿದ್ದಾವೆ ಒನ್ ಮಾರ್ಕ್ಸಿಗೆ ನೋಡಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಿಮಗೆ ಕೊಟ್ಟಿದ್ದೇನೆ ನೋಡಿ. ನೆಕ್ಸ್ಟ್ ದ ನೆಕ್ಲೆಸ್, ನೆಕ್ಸ್ಟ್ ಒಂದು ಚಾಪ್ಟರ್ ನೆಕ್ಲೆಸ್. ಓಕೆ, ದ ನೆಕ್ಲೆಸ್ ಗ್ಲೋಸರಿ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ. ಓಕೆ, ನೋಡಿ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಇದು. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರ್ ಫಿಫ್ತ್, ಫಿಫ್ತ್ ಐದನೇ ಚಾಪ್ಟರ್ ನೋಡಿ. ಐದನೇ ಚಾಪ್ಟರ್ ಐದನೇ ಚಾಪ್ಟರ್ ನೋಡಿ. ಓಕೆ, ಅರ್ಥಗಳು ಮತ್ತು ಒನ್ ಮಾರ್ಕ್ಸ್ ಕ್ವೆಶನ್ಸ್ ಕೂಡ ನೋಡಿ. ಓಕೆ, ಒನ್ ಮಾರ್ಕ್ಸ್ ಕ್ವೆಶನ್ಸ್ ನೋಡಿ. ನೆಕ್ಸ್ಟ್ ಚಾಪ್ಟರ್ ಸಿಕ್ಸ್. ಓಕೆ, ಚಾಪ್ಟರ್ ಸಿಕ್ಸ್ ನೋಡಿ. ಚಾಪ್ಟರ್ ಸಿಕ್ಸ್ ಗ್ಲೋಸರಿ ವರ್ಡ್ಸ್ ಅರ್ಥಗಳನ್ನು ಕೊಟ್ಟಿದ್ದೇನೆ. ಹಾಗೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ನೋಡಿ. ಒನ್ ಮಾರ್ಕ್ಸ್, ಟೂ ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಸೆವೆನ್, ಚಾಪ್ಟರ್ ಸೆವೆನ್ ನೋಡಿ. ಚಾಪ್ಟರ್ ಸೆವೆನ್ ಅಲ್ಲಿ ಚಾಪ್ಟರ್ ಸೆವೆನ್ ಹಾಗೆ ಇಲ್ಲಿ ನೋಡಿ, ಚಾಪ್ಟರ್ ಸೆವೆನಲ್ಲಿ ಬರುವಂತಹ ಕ್ವೆಶನ್ಸ್ಗಳು. ಓಕೆ, ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳನ್ನು ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ ಆ್ಯಂಡ್ ಪ್ರಿಸಿಯನ್ಸ್. ಓಕೆ, ನೆಕ್ಸ್ಟ್ ಪೊಯಮ್ಸ್ ಇದೆ ನೋಡಿಲ್ಲಿ. ಪೊಯಮ್
ಪಟ್ಟಾಗೆ ಪೊಯಮ್ಸಿನ ಮೇಲೆ ನೆಕ್ಸ್ಟ್ ದ ಬ್ರೋಕನ್ ಗೇಟ್ ನೋಡಿ ಇವೆಲ್ಲ ಮೀನಿಂಗ್ಸ್ ಆನ್ಸರ್ ದ ಫಾಲೋವಿಂಗ್ ನೋಡಿ 1 marks ಆ್ಯಂಡ್ 2 marks ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ದ ಬ್ರೋಕನ್ ಗೇಟಲ್ಲಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ಚಾಪ್ಟರ್ ಆನಂದಿ ಗೋಪಾಲ್ ಇಲ್ಲಿ ನೋಡಿ ಆನಂದಿ ಗೋಪಾಲಿಗೆ ಸಂಬಂಧಪಡುವಂಥದ್ದು ಮೇನ್ ಇಂಪಾರ್ಟೆಂಟ್ ಮೀನಿಂಗ್ಸ್ ನೋಡಿ ನೆಕ್ಸ್ಟ್ ಚಾಪ್ಟರ್ ನೋಡಿ ಗ್ಲೋಸರಿ ಮೀನಿಂಗ್ಸ್ ಆ್ಯಂಡ್ 1 marks ಕ್ವಶನ್ಸ್ ಮೋಸ್ಟ್ 1 and 2 marks ಕ್ವಶನ್ಸ್ ನೆಕ್ಸ್ಟ್ ಚಾಪ್ಟರ್ ನೋಡಿ ಅ ಲೆಸನ್ ಫಾರ್ ನಕುಲ್ ಗ್ಲೋಸರಿ ವರ್ಡ್ಸ್ ಎಡಮ್ಸ್ ಆನ್ಸರ್ ದ ಫಾಲೋವಿಂಗ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಒಂದು ಚಾಪ್ಟರಲ್ಲಿ ಎಕ್ಸ್ಟ್ರಾಕ್ಸ್ ಕ್ವಶನ್ ನೋಡಿ ಈ ಪಾಠದಲ್ಲಿ ಬರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ ನೆಕ್ಸ್ಟ್ ಮಾಡರ್ನ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುವಂಥದ್ದು ಮೀನಿಂಗ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ 1 and 2 marks ಕ್ವಶನ್ಸ್ ನೆಕ್ಸ್ಟ್ ಚಾಪ್ಟರ್ ನೋಡಿ ದ ಗ್ರೇಟ್ ಸ್ಯಾಕ್ರಿಫೈಸ್ ಓಕೆ
ನೆಕ್ಸ್ಟ್ ಚಾಪ್ಟರ್ ನೋಡಿ, ದ ವುಮನ್ ಆನ್ ಪ್ಲಾಟ್ಫಾರ್ಮ್ಸ್, ಗ್ಲೋಸರಿ ವರ್ಡ್ಸ್ ಮೀನಿಂಗ್ಸ್ ನೋಡಿ. ಆನ್ಸರ್ ದ ಫಾಲೋವಿಂಗ್. ಓಕೆ, ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ ನೋಡಿ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಚಾಪ್ಟರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಲಾ ಚಾಪ್ಟರ್ ನೋಡಿ, ಕ್ವೆಶನ್ಸ್ ನೋಡಿ. ಕೋಡ್ ನೋಡಿ, ಲಾಸ್ಟ್ ಲೆಸನ್ ಇದು. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. Okay, don't forget this. Okay, thank you friends, thank you. ಹೀಗೆ ನೀವು ಮುಂದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲ ಚಾಪ್ಟರ್ಸ್ಗೆ ಸಂಬಂಧಪಡುವಂಥ ನೋಟ್ಸ್ ಇದೆ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ.